ಬೆಳಗ್ಗೆ 10 ನಿಮಿಷದಲ್ಲಿ ತಟ್ ಅಂತ ಈ ರೆಸಿಪಿನ ಮಾಡ್ಬೋದು. ಬ್ರೇಕ್ಫಾಸ್ಟ್ ಮತ್ತು ಲಂಚ್ ಬಾಕ್ಸಿಗೆ ಈ ರೆಸಿಪಿನ ಮಾಡ್ಕೋಬೋದು. ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ರೇಣುಸ್ ರೆಸಿಪಿ ಆ್ಯಂಡ್ ಲೈಫ್ ಸ್ಟೈಲಿಗೆ ತಮ್ಮೆಲ್ರಿಗೂ ಸ್ವಾಗತ. ಇಲ್ಲಿ ನಾನು 10 ನಿಮಿಷದಲ್ಲಿ ಈ ರೆಸಿಪಿನ ಮಾಡ್ಬೋದು. ಕೆಲವೊಂದು ಸಲ ಈ ರೀತಿಯಾಗಿ ಮಾಡ್ಕೊಳ್ಳಿ. ಇಲ್ಲಿ ಒಂದು ಈರುಳ್ಳಿ, ಒಂದು ಟೊಮೊಟೊನ ಕೂಡ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಹಾಗೆ ಸ್ವಲ್ಪ ಗೋಬಿ ಚೆನ್ನಾಗಿ ತೊಳೆದ್ಬಿಟ್ಟು ನಾನು ಕಟ್ ಮಾಡಿದ್ದೀನಿ. ಹಾಗೆ 1 ಕಪ್ಪಷ್ಟು ಹಸಿ ಬಟಾಣಿ. ಈಗ ಗ್ಯಾಸನ್ನು ಆನ್ ಮಾಡಿ ಕುಕ್ಕರನ್ನು ಇಟ್ಟಿದ್ದೀನಿ. 5 ರಿಂದ 6 ಸ್ಪೂನಷ್ಟು ಎಣ್ಣೆನ ಹಾಕ್ಕೊಳ್ತಾ ಇದ್ದೀನಿ ಸ್ನೇಹಿತರೆ. ಹಾಗೆ ಪಲಾವ್ ಅಥವಾ ಬಿರಿಯಾನಿಗೆ ಮಾಡುವಂತಹ ಬಳಸುವಂತಹ ಡ್ರೈ ಮಸಾಲೆಯನ್ನು, ಅಂದರೆ ಪಲಾವ್ ಎಲೆ, ಏಲಕ್ಕಿ, ಚಕ್ಕೆ, ಲವಂಗ, ಹಾಗೆ ಬಡೆ ಸೊಪ್ಪು, ಇದನ್ನೆಲ್ಲ ಹಾಕಿ 1-30 ಸೆಕೆಂಡ್ ಮಿಕ್ಸ್ ಮಾಡಿದ ನಂತರ ಹೆಚ್ಚಿರುವಂಥ ಒಂದು ಈರುಳ್ಳಿನ ಹಾಕ್ಕೊಳ್ತಾ ಇದ್ದೀನಿ. ಈರುಳ್ಳಿ ಸ್ವಲ್ಪ ಕಲರ್ ಚೇಂಜ್ ಆಗೋ ತನಕ ಫ್ರೈ ಮಾಡ್ಕೋಬೇಕು. ನೋಡಿ, ಈ ರೀತಿಯಾಗಿ 1-30 ಸೆಕೆಂಡ್ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡ್ರೆ ಆಯಿತು. ಈಗ 1/4 ಸ್ಪೂನಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಹಾಕ್ಕೊಳ್ತಾ ಇದ್ದೀನಿ. ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಅಂದರೆ ಬೆಳ್ಳುಳ್ಳಿ ತಿಂದೇ ಇರೋರು ಬರೀ ಶುಂಠಿನ ಹಾಕ್ಕೋಬೋದು. ಮಿಕ್ಸ್ ಮಾಡಿಕೊಂಡು 1-30 ಸೆಕೆಂಡ್ ಹೆಚ್ಚಿರುವಂಥ 1 ಟೊಮೊಟೊನ ಹಾಕ್ಕೊಳ್ತಾ ಇದ್ದೀನಿ. ಇಲ್ಲಿ ನಾನು 1 ಟೊಮೊಟೊನ ಮಾತ್ರ ಯೂಸ್ ಮಾಡ್ತಾ ಇದ್ದೀನಿ, ನೀವು ಬೇಕಂದರೆ 2 ಯೂಸ್ ಮಾಡ್ಬೋದು. ಈಗ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಳ್ತಾ ಇದ್ದೀನಿ. ಉಪ್ಪು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಈಗ ಇಲ್ಲಿ ಚೆನ್ನಾಗಿ ತೊಳೆದು ಹೆಚ್ಚಿರುವಂತಹ ಹೂಕೋಸನ್ನು ಹಾಕ್ಕೊಳ್ತಾ ಇದ್ದೀನಿ. ಹಾಗೆ ಹಸಿ ಬಟಾಣಿ 1 ಕಪ್ಪಷ್ಟು ಹಾಕ್ಕೊಂಡು ಇದನ್ನು 2 ನಿಮಿಷ ಚೆನ್ನಾಗಿ ಮಸಾಲೆ ಎಲ್ಲ ಹೀರ್ಕೊಳ್ಳೋ ತನಕ ಇದನ್ನು ಫ್ರೈ ಮಾಡ್ಕೋಬೇಕು. ಅದಕ್ಕಿಂತ ಮುಂಚೆ ಎಲ್ಲ ಮಸಾಲೆಯನ್ನು ಹಾಕ್ಕೊಳ್ಳೋಣ. ಸ್ವಲ್ಪ ಅರಿಶಿನ 1/4 ಸ್ಪೂನಷ್ಟು, ಖಾರದ ಪುಡಿ 1/4 ಸ್ಪೂನಷ್ಟು, ಜೀರಿಗೆ ಮತ್ತು ಧನಿಯಾ ಪೌಡರ್, 2 ಸ್ಪೂನಷ್ಟು ಪಲಾವ್ ಪೌಡ್ರ್ ಅಥವಾ ಬಿರಿಯಾನಿ ಪೌಡರನ್ನು ಹಾಕ್ಕೋಬೇಕು. ನಂತರ 4-5 ಸ್ಪೂನಷ್ಟು ಮೊಸರು ಹಾಕ್ಕೋಬೇಕು. ಹಾಗಾಗಿ ನಾನು ಕೇವಲ 1 ಟೊಮೊಟೊನ ಹಾಕ್ಕೊಂಡಿದ್ದೀನಿ. ಮೊಸರು ಹಾಕ್ಕೊಳ್ಳಲ್ಲ ಅಂದರೆ 2 ಟೊಮೊಟೊನ ಯೂಸ್ ಮಾಡ್ಬೋದು. ಹೆಚ್ಚಿರುವಂತಹ ಕೊತ್ತಂಬರಿ ಸೊಪ್ಪು, ಹಾಗೆ ಚೆನ್ನಾಗಿ ತೊಳೆದು ಹೆಚ್ಚಿರುವಂತಹ ಪುದೀನ ಹಾಕ್ಕೊಂಡು ಮಿಕ್ಸ್ ಮಾಡ್ಕೋಬೇಕು. ಫ್ಲೇವರ್ ತುಂಬ ಚೆನ್ನಾಗಿ ಬರುತ್ತೆ ಕೊತ್ತಂಬರಿ ಮತ್ತು ಪುದೀನ ಈ ರೀತಿ ಹಾಕ್ಕೊಳ್ಳೋದ್ರಿಂದ. ಈಗ 1-2 ನಿಮಿಷ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಮಸಾಲೆ ಎಲ್ಲ ಹೀರ್ಕೊಂಡ ನಂತರ ಅಂದರೆ ಟೇಸ್ಟ್ ಬರುತ್ತೆ ಎಲ್ಲ ತರಕಾರಿನ ಹಾಕಿರುವಂಥ ತರಕಾರಿ. ಹಾಗೆ ಇಲ್ಲಿ 2 ಗ್ಲಾಸಷ್ಟು ಬಾಸುಮತಿ ರೈಸನ್ನು ಹಾಕ್ಕೊಳ್ತಾ ಇದ್ದೀನಿ. ಬಾಸುಮತಿ ರೈಸ್ ಇದು ನಾನು ಮೊದಲೇ 1/4 ಗಂಟೆ ಮುಂಚೆ ಚೆನ್ನಾಗಿ ತೊಳೆದು ನಾನು ನೆನೆಸಿಟ್ಟಿದ್ದೀನಿ. ಹಾಗಾಗಿ ಇದಕ್ಕೆ ಬೇಗ ಆಗುತ್ತೆ, ಉದುರುದುರಾಗಿ ಬರುತ್ತೆ. ಈ ರೀತಿ ಮಾಡ್ಕೊಳ್ಳೋದ್ರಿಂದ 2 ಗ್ಲಾಸ್ ಅಕ್ಕಿಗೆ 2 ಗ್ಲಾಸಷ್ಟು ನೀರನ್ನು ಹಾಕ್ಕೊಳ್ತಾ ಇದ್ದೀನಿ. ಯಾಕಂದರೆ ಮೊದಲೇ ನಾವು 1/4 ಗಂಟೆ ತೊಳೆದು ನೆನೆಸಿಟ್ಟಿರುವಂಥ ಅಕ್ಕಿ ಇದು, ಹಾಗಾಗಿ ನೀರು ಕಡಿಮೆ ಹಿಡಿಸುತ್ತೆ. ಈ ರೀತಿಯಾಗಿ ನೀವು ಮಾಡ್ಕೊಳ್ಳಿ. ಸೊ ಎಲ್ಲ ಮಿಕ್ಸ್ ಮಾಡಿಕೊಂಡು ನೀವು ಉಪ್ಪು ಬೇಕಂದರೆ ನೀವು ಹಾಕ್ಕೊಳ್ಳಿ. ಟೇಸ್ಟು ನಿಮಗೆ ರುಚಿಗೆ ಅನುಗುಣವಾಗಿ ಉಪ್ಪನ್ನು ಹಾಕ್ಕೋಬೋದು. ನಂತರ ನಾನು ಲಾಸ್ಟಲ್ಲಿ 2 ಸ್ಪೂನಷ್ಟು ತುಪ್ಪನ ಹಾಕ್ಕೊಳ್ತಾ ಇದ್ದೀನಿ. ತುಪ್ಪ ಹಾಕ್ಕೊಳ್ಳೋದ್ರಿಂದ ಪಲಾವ್ ಅಥವಾ ಬಿರಿಯಾನಿ ತುಂಬ ಚೆನ್ನಾಗಿ ಫ್ಲೇವರ್ ಕೊಡುತ್ತೆ, ರುಚಿ ಕೂಡ ಹೆಚ್ಚಾಗತ್ತೆ. ಸೊ ಇವಾಗ ಗ್ಯಾಸನ್ನು ಎಲ್ಲ ಮಿಕ್ಸ್ ಮಾಡ್ಕೊಂಡ ನಂತರ ನಾನು ಕುಕ್ಕರ್ ಲಿಡ್ಡನ್ನು ಕ್ಲೋಸ್ ಮಾಡಿ ಕೇವಲ 1 ವಿಸಲ್ ಆದರೆ ಸಾಕು. ಮೀಡಿಯಂ ಫ್ಲೇಮಲ್ಲಿ 1 ವಿಸಲ್ ಆದ ನಂತರ ನಾನು ನೋಡಿ 5 ನಿಮಿಷ ನಂತರ ನಾನು ನಿಮಗೆ ತೋರಿಸ್ತೀನಿ. 1 ವಿಸಲ್ ನಂತರ ನಿಮಗೆ ತೋರಿಸ್ತಾ ಇರೋದು, 5 ಮಿನಿಟ್ಸ್ ಬಿಟ್ಟು ನಿಮಗೆ ತೋರಿಸ್ತೀನಿ. ಓಪನ್ ಮಾಡಿ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ, ತುಂಬ ಉದುರುದುರಾಗಿ ಬಂದಿದೆ. ಯಾಕಂದರೆ ನಾವು ಅಕ್ಕಿನ ಮೊದಲೇ ನೆನೆಸಿಟ್ಟಿರ್ತೀವಿ, ಹಾಗಾಗಿ ಬೇಗ ಆಗುತ್ತೆ. ಹಾಗಾಗಿ ನಾ ಹೇಳಿದ್ನಲ್ವ, ತಟ್ ಅಂತ ಆದಂಥ ರೆಸಿಪಿ. ನೀವು ಕೆಲವೆಲ್ಲ ಮಸಾಲೆ ರೆಡಿ ಮಾಡ್ಕೊಳ್ಳೋದಕ್ಕಿಂತ ಮುಂಚೆ 1/4 ಗಂಟೆ ಮುಂಚೆ ನೀವು ಮೊದಲೇ ಅಕ್ಕಿ ತೊಳೆದಿಟ್ಬಿಡಿ, 10 ನಿಮಿಷದಲ್ಲಿ ಈ ರೆಸಿಪಿ ರೆಡಿ ಆಗುತ್ತೆ ಸ್ನೇಹಿತರೆ. ಉದುರುದುರಾಗಿ ಬರುತ್ತೆ, ಮಕ್ಕಳಿಗೆ ದೊಡ್ಡವರಿಗೆ ಎಲ್ರಿಗೂ ಇಷ್ಟ ಆಗುತ್ತೆ. ಬೆಳಗಿನ ಬ್ರೇಕ್ಫಾಸ್ಟ್ ಮತ್ತು ಲಂಚ್ ಬಾಕ್ಸಿಗೆ ಇದು ಸೂಪರ್ ಆಗಿರುತ್ತೆ. ಮಕ್ಕಳು ಬಾಕ್ಸ್ ಖಾಲಿ ಮಾಡಿಕೊಂಡು ತರ್ತಾರೆ, ಅವ್ರಿಗೆ ತುಂಬಾ ಇಷ್ಟ ಆಗುತ್ತೆ. ಹಾಗಾಗಿ ಈ ರೀತಿಯಾಗಿ ಮಾಡಿ ಖಂಡಿತವಾಗ್ಲೂ ಅವ್ರಿಗೆ ಇಷ್ಟ ಆಗುತ್ತೆ. ನಾವಿಲ್ಲಿ ಬಾಸುಮತಿ ರೈಸ್ ಯೂಸ್ ಮಾಡಿರ್ತೀವಿ, ಮತ್ತು ತುಂಬ ರುಚಿಯಾಗಿರುತ್ತೆ. ತರಕಾರಿ ಕೂಡ ಜಾಸ್ತಿ ಹಾಕಿಲ್ಲ, ಮಕ್ಕಳಿಗೆ ಎಷ್ಟು ಬೇಕೋ ಅಷ್ಟು ಇದು ನಾವು ಈ ರೀತಿಯಾಗಿ ಮಾಡಬಹುದು. ಮಾಡಿಕೊಟ್ರೆ ಅವರು ತಿಂತಾರೆ ಅಂತ ಹೇಳ್ಬೋದು ಸ್ನೇಹಿತರೆ. ಇಲ್ಲಿ ನೋಡಿ ಮಕ್ಕಳಿಗೆ ನಾನು ಬಾಕ್ಸಲ್ಲಿ ಅವರಿಗೆ ಇಷ್ಟವಾಗುವಂತಹ ಈ ಬಿರಿಯಾನಿ, ವೆಜಿಟೇಬಲ್ ಬಿರಿಯಾನಿ ಅಂತ ಹೇಳ್ಬೋದು. ಅದ್ರ ಜೊತೆ ಸ್ವಲ್ಪ ಯಾವುದಾದ್ರೂ ಫ್ರೂಟ್ಸ್ ಹಾಕಿ ಇಲ್ಲಿ ನಾನು ಪಪ್ಪಾಯ ಮತ್ತು ಇಲ್ಲಿ ಅವರಿಗೆ ಮೊಸರು ಬಜ್ಜಿ ಹಾಕ್ತಾ ಇದ್ದೀನಿ. ಈ ಬಿರಿಯಾನಿಗೆ ಈ ಮೊಸರು ಬಜ್ಜಿ ತುಂಬ ಸೂಟೇಬಲ್ ಆಗುತ್ತೆ. ಬಾಕ್ಸ್ ಖಾಲಿ ಮಾಡ್ಕೊಂಡು ಬಂದೇ ಬರ್ತಾರೆ ಅಂತ ಹೇಳ್ತಾ ಇದ್ದೀನಿ. ಇದು ಮಕ್ಕಳಿಂದ ಹಿಡಿದು ದೊಡ್ಡವರಿಗೆ ಎಲ್ರಿಗೂ ಇಷ್ಟ ಆಗುತ್ತೆ. ಬೆಳಗಿನ ಬ್ರೇಕ್ಫಾಸ್ಟ್ ಮತ್ತು ಲಂಚ್ ಬಾಕ್ಸಿಗೆ ಇದು ಒಂಥರ ತಟ್ ಅಂತ ಫಟಾಫಟ್ ಆಗುವಂಥ ಒಂದು ರೆಸಿಪಿ. ರುಚಿ ಅಂತೂ ಸೂಪರ್ ಆಗಿರುತ್ತೆ, ಖಂಡಿತವಾಗ್ಲೂ ನೀವು ಟ್ರೈ ಮಾಡಿ, ನಿಮಗೂ ಕೂಡ ಇಷ್ಟ ಆಗುತ್ತೆ ಅಂತ ಹೇಳ್ತಾ ಇದ್ದೀನಿ. ಸೊ ಈ ರೆಸಿಪಿ ನಿಮಗೆ ಇಷ್ಟ ಆದರೆ ಲೈಕ್, ಶೇರ್, ಕಮೆಂಟ್ಸ್ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ.
ನಿಮ್ಮ ಫ್ರೆಂಡ್ಸ್ ಮತ್ತು ಫ್ಯಾಮಿಲಿ ಕೂಡ ಶೇರ್ ಮಾಡಿ ಅಂತ ಹೇಳ್ತಾ ಇದ್ದೀನಿ ಸ್ನೇಹಿತರೆ. ಹೀಗೆ ನಿಮ್ಮ ಸಪೋರ್ಟ್ ಹೀಗೆ ಇರಲಿ ಅಂತ ಹೇಳ್ತಾ ಮತ್ತೆ ಇನ್ನೊಂದು ಹೊಸ ರೆಸಿಪಿ ಜೊತೆ ಸಿಗ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.